ಮಗನನ್ನ ನೋಡಿ ಕಣ್ಣೀರಿಟ್ಟ ದರ್ಶನ್. ತಾಯಿಯನ್ನ ನೋಡಲೇಬೇಕು ಅಂತ ಬೇಡಿಕೊಂಡಿದ್ದರೇಕೆ? ದರ್ಶನ್ರ ಆ ಎರಡು ಆಸೆ ಈಡೇರಿಸಿದ್ರ ಪತ್ನಿ ವಿಜಯಲಕ್ಷ್ಮಿ. ಮತ್ತೊಮ್ಮೆ ಸಾರ್ಥಿಗೆ ಸಜ್ಜಾಗ್ತಿದ್ದಾರ ಮೀನಮ್ಮನ ಮಕ್ಕಳು. ಇದುವೇ ಹೊತ್ತಿನ ನ್ಯೂಸ್ ಫಸ್ಟ್ ರಿಪೋರ್ಟ್. ಮೀನಮ್ಮನ ಮಗ, ನಾನು ಪ್ರೀತಿ ಆಕಾಶ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರೋ ದರ್ಶನ್ ಆ ಇಬ್ಬರನ್ನು ಕಂಡು ಕೂಡಲೇ ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ದಾರೆ. ಆ ಇಬ್ಬರನ್ನು ಕರೆಸಲೇಬೇಕು ಅಂತ ಪಟ್ಟು ಹಿಡಿದಿದ್ದ ಡಿ ಗ್ಯಾಂಗ್ ಲೀಡರ್ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಕಾಯ್ತಾ ಇದ್ರಂತೆ. ಪತ್ನಿ ವಿಜಯಲಕ್ಷ್ಮಿ, ಪುತ್ರ ವಿನೇಶ್ ಕಂಡಾಗಲೂ ದರ್ಶನ್ ಇಷ್ಟರ ಮಟ್ಟಿಗೆ ಭಾವುಕರಾಗಿದ್ರೋ ಇಲ್ವೋ, ಆದ್ರೆ ಆ ಇಬ್ಬರನ್ನ ನೋಡಿದ ಮೇಲಂತೂ ದರ್ಶನ್ ಅರ್ಧ ಶಿಕ್ಷೆಯನ್ನೇ ಅನುಭವಿಸಿದಷ್ಟು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾರಂತೆ. ಅಷ್ಟಕ್ಕೂ ಆ ಇಬ್ಬರು ಯಾರು ಅಂತೀರಾ? ಅವರನ್ನೇ ತೋರಿಸ್ತೀವಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲುವಾಸ ಅನುಭವಿಸುತ್ತಿರೋ ದರ್ಶನ್ ಅಭಿನಯದ ಕರಿಯ ಸಿನಿಮಾದ ಮದರ್ ಸೆಂಟಿಮೆಂಟ್ ಸೀನ್ ಇದು. ಜೈಲ್ನಲ್ಲಿರೋ ಮಗನನ್ನ ನೋಡೋಕೆ ಬರೋ ತಾಯಿ ಮಗನನ್ನ ಕಣ್ತುಂಬಿಕೊಳ್ಳೋಕಾಗದೆ ಬಿಕ್ಕಳಿಸುತ್ತಾ ವಾಪಸ್ ಆಗೋ ಈ ರೀಲ್ ದೃಶ್ಯ ನೋಡಿಯೇ ಅದೆಷ್ಟೋ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು. ಆದ್ರೀಗ ರಿಯಲ್ ದೃಶ್ಯವೊಂದು ಪರಪ್ಪನ ಅಗ್ರಹಾರದ ಮೂರನೇ ಬ್ಯಾರಕಿನಲ್ಲಿ ನಡೆದಿದೆ. ಆದ್ರೆ ಆ ದೃಶ್ಯ ಸಿನಿಮಾದ ಈ ಸೀನ್ಗಿಂತಲೂ ತುಸು ಡಿಫ್ರೆಂಟ್ ಆಗಿಯೇ ಇತ್ತು. ನೋಡ್ಲೇಬೇಕು ಅಂತ ಪತ್ನಿಗೆ ಹೇಳಿ ಕಳಿಸಿದ್ರ ದರ್ಶನ್ ಅವರಿಬ್ಬರಿಗಾಗಿ ಕಂಬಿ ಹಿಂದೆ ಕಾತುರದಿಂದ ಕಾಯ್ತಿದ್ನಂತೆ ಕಾಟೇರ. ಹೌದು, ಆ ಇಬ್ಬರು, ಆ ಇಬ್ಬರನ್ನ ನೋಡ್ಲೇಬೇಕು ಅಂತ ದರ್ಶನ್ ಕಾಯ್ತಾ ಕುಳಿತಿದ್ರಂತೆ. ಕಳೆದ ಸೋಮವಾರ ಅಂದ್ರೆ ಜೂನ್ 20ನೇ ತಾರೀಕು ವಿಜಯಲಕ್ಷ್ಮಿ ತಮ್ಮ ಪುತ್ರನ ಜೊತೆ ಜೈಲಿನಲ್ಲಿರುವಂತಹ ಪತಿ ದರ್ಶನ್ರನ್ನ ನೋಡೋಕೆ ಹೋಗಿದ್ರು. ಆ ಕ್ಷಣ ಮಗನನ್ನ ಕಂಡು ದರ್ಶನ್ ಬಿಗಿದಪ್ಪಕೊಂಡು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ರಂತೆ. ಏನು ಆಗೋದಿಲ್ಲ, ಎಲ್ಲವೂ ಒಳ್ಳೆಯದೇ ಆಗುತ್ತೆ, ಬೇಲ್ಗಾಗಿ ವಕೀಲರ ಜೊತೆ ಮಾತಾಡ್ತಿದ್ದೇನೆ ಅನ್ನೋ ಧೈರ್ಯ ತುಂಬಿದ್ರಂತೆ ವಿಜಯಲಕ್ಷ್ಮಿ. ಇದೇ ಸಂದರ್ಭವೇ ದರ್ಶನ್ ಆ ಎರಡು ಆಸೆಯನ್ನ ಪತ್ನಿ ಎದುರು ತೋಡಿಕೊಂಡಿದ್ರಂತೆ. ಆ ಇಬ್ಬರನ್ನ ನೋಡ್ಬೇಕು ಅನಿಸ್ತಿದೆ, ಮತ್ತೊಮ್ಮೆ ಬರುವಾಗ ಆ ಇಬ್ಬರನ್ನ ಕರೆದುಕೊಂಡು ಬಾ ಅನ್ನುವಂತಹ ಮಾತನ್ನ ದರ್ಶನ್ ಪತ್ನಿಗೆ ಹೇಳಿದ್ರಂತೆ. ಹಾಗಾಗಿಯೇ ಸೋಮವಾರ ಜುಲೈ 1ನೇ ತಾರೀಕು ಮತ್ತೆ ಪತ್ನಿ ಮತ್ತೆ ಪುತ್ರ ಭೇಟಿಗೆ ಬರ್ತಾರೆ ಅನ್ನೋದು ಗೊತ್ತಾದ ಕೂಡಲೇ ಆ ಇಬ್ರು ಸಹ ನನ್ನನ್ನು ನೋಡೋಕೆ ಬಂದೇ ಬರ್ತಾರೆ ಅಂತ ಕಾತರದಿಂದ ಕಾಟೇರ ಕಾಯ್ತಾ ಇದ್ರಂತೆ. ಜೈಲು ಪಾಲಾದ 9 ದಿನಗಳೊಳಗೆ ದರ್ಶನ್ ಅಣ್ಣವರ ಹಾದಿ ಹಿಡಿದ್ರ. ಪತ್ರಕರ್ತ ಗಣಪತಿ ಭಟ್ ಸಹ ಇಂತಹದ್ದೇ ಆಶಯವನ್ನ ವ್ಯಕ್ತಪಡಿಸಿದ್ರು. ನೀವು ಯಾವತ್ತೂ ನಿಮ್ಮ ಮನೆಯನ್ನ ಗೆಲ್ಲಬೇಕು, ಮೊದಲು ಮನಸ್ಸನ್ನ ಗೆಲ್ಲಬೇಕು. ನಮ್ಮ ರಾಜ್ಕುಮಾರ್ ಅವರೊಟ್ಟಿಗೆ ನಾನು ಸುದೀರ್ಘವಾದಂತ ಒಡನಾಟ ಮಾಡಿದಾಗ ಯಾವುದೇ ಕ್ಷಣದಲ್ಲಿ ನೀವು ಮಾತಾಡಿ ನಮ್ಮವ್ವ ನಮ್ಮ ಅಪ್ಪ ಅಂತ ಹೇಳದೇನೆ ಮಾತಾಡಿದ್ದನ್ನ ನಾನು ಕೇಳಲಿಲ್ಲ ಅಂದ್ರೆ ಒಂದು ತಂದೆ ತಾಯಿ ಅದರ ಮೌಲ್ಯ ಅಂದ್ರೆ ಏನು? ತಾಯಿ ಬಿಟ್ರೆ ಸಹೋದರರು, ನನ್ನ ಕುಟುಂಬಿಕರು, ಒಂದು ಕುಟುಂಬದ ಸಾಂದ್ರಿತ ವ್ಯವಸ್ಥೆ. ನೀವು ಕುಟುಂಬದಲ್ಲಿ ಸರಿ ಇರದೇ ಇದ್ರೆ ಸಮಾಜದಲ್ಲಿ ನೀವು ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನೆಗಿಲ್ಲದೆ ಮಾರು ಗೆಲ್ಲೋಕಾಗಲ್ಲ, ಕುಟುಂಬದಲ್ಲಿ ಸರಿ ಇಲ್ಲದಿದ್ರೆ ಸಮಾಜದಲ್ಲಿ ಸರಿ ಇರೋಕೆ ಸಾಧ್ಯವೇ ಇಲ್ಲ. ಅಣ್ಣವರು ಮೊದಲು ಕುಟುಂಬದಲ್ಲಿ ಸರಿಯಾಗಿದ್ರು, ದರ್ಶನ್ ಕೂಡ ಹಾಗೇ ಆಗಬೇಕು ಅನ್ನೋ ಮಾತನ್ನ ಪತ್ರಕರ್ತ ಗಣಪತಿ ಭಟ್ ಹೇಳಿದ್ರು. ಎಲ್ಲೋ ಒಂದು ಕಡೆ ಮೊದಲು ಕುಟುಂಬ ಅನ್ನೋ ಅರಿವು ದರ್ಶನ್ಗೆ ಬಂದಿರಬೇಕೇನೋ. ಕೊನೆಗೂ ಬಂದ ಅಮ್ಮನನ್ನ ಬಿಗಿದಪ್ಪಿ ಕಣ್ಣೀರಿಟ್ರಂತೆ ದರ್ಶನ್. ತೂಗುದೀಪ್ ದರ್ಶನ್ ತಾಯಿ ಅಷ್ಟೇ ಅಲ್ಲ, ತೂಗುದೀಪ ಅನ್ನೋ ಕುಟುಂಬದ ಸದ್ಯದ ಏಳಿಗೆ ಹಿಂದಿರೋ ಶಕ್ತಿ. ಅನಾರೋಗ್ಯ ಪೀಡಿತರಾದ ಪತಿಗಾಗಿ ತನ್ನೊಂದು ಕಿಡ್ನಿಯನ್ನ ಕಿತ್ತುಕೊಟ್ಟ ಗಟ್ಟಿಗಿತ್ತಿ.
ಚಿಕ್ಕ ಮಕ್ಕಳನ್ನ ಮಧ್ಯದಲ್ಲೇ ಅಗಲಿದ ಪತಿ ತೂಗುದೀಪ ಶ್ರೀನಿವಾಸ್ ನೋವಿನ ಮಧ್ಯೆಯೂ ಚಿಕ್ಕ ಮಕ್ಕಳನ್ನ ಚೊಕ್ಕವಾಗಿ ಬೆಳೆಸಿದ ದರ್ಶನ್ ಪಾಲಿನ ಅಸಲಿ ಮದರ್ ಇಂಡಿಯಾ. ಇದೇ ಅಮ್ಮನೊಂದಿಗೆ ದರ್ಶನ್ ಕಿರಿಕ್ ಮಾಡ್ಕೊಂಡಿದ್ರಂತೆ. ಕೆಲ ವರ್ಷಗಳಿಂದ ಅಮ್ಮನ ಜೊತೆ ಮಾತನ್ನೇ ನಿಲ್ಲಿಸಿದ್ದ ದರ್ಶನ್ಗೆ ಜೈಲಿನಲ್ಲಿ ಅತಿಯಾಗಿ ಕಾಡಿದ್ದು ಇದೇ ಮೀನಮ್ಮ. ಅವತ್ತು ಮೀನಮ್ಮ ಪಟ್ಟ ಪಾಡು, ಅನುಭವಿಸಿದ ಕಷ್ಟ ಎಂತಹದು, ಅದನ್ನ ದರ್ಶನ್ ಮರಿಬಾರ್ದು ಅನ್ನೋದನ್ನ ಪತ್ರಕರ್ತ ಗಣಪತಿ ಭಟ್ ಹೇಳ್ತಾರೆ ನೋಡಿ. ತಂದೆಯ ದಾರುಣ ಸಾವನ್ನ ಅಸೌಖ್ಯವನ್ನ ಕಂಡವನು, ಆ ತಾಯಿ ನಿಮ್ಮನ್ನ ಬಗಲಲ್ಲಿ ಅವುಚಿಕೊಂಡು ಬೆಂಗಳೂರಿಗೆ ಬಂದು ಎಂತ ಸಂಕಷ್ಟದಲ್ಲಿ ನಿಮ್ಮನ್ನ ಬೆಳೆಸಿದ್ದಾರೆ, ಅವೆಲ್ಲವೂ ಯೋಚನೆ ಇದ್ದಿದ್ರೆ ದರ್ಶನ್ ಒಳ್ಳೆ ಜನರ ಸಾಹಸ ಮಾಡ್ತಾ ಇದ್ರು. ಒಳ್ಳೆ ಜನರ ಸಾಹಸ ಮಾಡದೇ ಇರುವುದರ ಪ್ರತಿಫಲವೇ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಕೂತ್ಕೋಬೇಕಾಗಿದೆ. ಬೇರೆ ಯಾವುದೂ ಅದಕ್ಕೆ ಕಾರಣ ಅಲ್ಲ. ಸ್ವಯಂಕೃತ ಅಪರಾಧ ಇದು, ಸ್ವಯಂಕೃತ. ಯಾರು ಮಾಡಿಸಿದ್ದಲ್ಲ, ಯಾರು ಆರೋಪಿಸಿದ್ದಲ್ಲ, ದರ್ಶನ್ ಬೆಳೆದು ಬಿಡ್ತಾನೆ ಅಂತ ಹೇಳಿ ಒಂದು ಕೊಲೆ ಕೇಸಿಗೆ ಫಿಟ್ ಮಾಡಿದ್ದಲ್ಲ ಇದು, ಇದು ಸ್ವಯಂಕೃತ ಅಪರಾಧ. ಕೆಟ್ಟ ಮಕ್ಕಳಿರಬಹುದು, ಆದ್ರೆ ಕೆಟ್ಟ ತಾಯಿ ಅನ್ನುವಂತಹ ಪದಕ್ಕೆ ನಿಮ್ಮ ಪೀನ ಮಸೂರಗಳೆಲ್ಲವನ್ನ ಮಿಕ್ಸ್ ಮಾಡಿ ಹುಡುಕಿದ್ರು ಎಲ್ಲೂ ಉದಾಹರಣೆ ಸಿಗುವುದಿಲ್ವೇನೋ. ರೇಣುಕಾಸ್ವಾಮಿಯನ್ನ ಕೊಂದ ಗಂಭೀರ ಆರೋಪ ಹೊತ್ತ ಮಗನ ಸ್ಥಿತಿಯನ್ನ ಕಂಡು ಈ ತಾಯಿ ಅದೆಷ್ಟು ಮರುಗಿದ್ದಾಳೋ, ಅದೆಷ್ಟು ಸಲ ಒಬ್ಳೆ ಕೂತು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತಿದ್ಲೋ. ಅಂತೂ ಮಗನೇ ಅಮ್ಮನನ್ನ ನೋಡ್ಬೇಕು ಅಂತ ಹೇಳಿ ಕಳುಹಿಸಿದಾಗ ಹೆತ್ತ ಕರುಳಿಗೆ ಆದಂತಹ ಖುಷಿ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ. ಹಾಗಾಗಿಯೇ ಮತ್ತೊಬ್ಬ ಮಗ ದಿನಕರ್, ಸೊಸೆ ವಿಜಯಲಕ್ಷ್ಮಿ, ಮೊಮ್ಮಗ ವಿನೀಶ್ ಜೊತೆ ಸೋಮವಾರ ದರ್ಶನ್ ನೋಡೋಕೆ ಮೀನಮ್ಮ ಬಂದಿದ್ರು. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅಮ್ಮ ದರ್ಶನ್ ಎದುರು ನಡೆದು ಬರ್ತಿದ್ರೆ ಆ ದೃಶ್ಯ ಕಂಡು ದರ್ಶನ್ ಕಣ್ಣಾಲಿಗಳಲ್ಲಿ ನೀರು ಜಿನುಗಿತ್ತಂತೆ. ಕೊನೆಗೂ ಬಂದ ಅಮ್ಮನನ್ನ ಬಿಗಿದಪ್ಪಿ ದರ್ಶನ್ ಅಕ್ಷರಶಃ ಮಗುವಿನಂತೆ ಕಣ್ಣೀರು ಹಾಕಿದ್ರು ಎನ್ನಲಾಗ್ತಿದೆ. ಖಾಸಗಿ ಕಾರಲ್ಲೇ ತೂಗುದೀಪ ಕುಟುಂಬ ಜೈಲಿಗೆ ಎಂಟ್ರಿ ಕೊಟ್ಟಿತ್ತು. ಹೌದು, ದರ್ಶನ್ ತಾಯಿ, ತಮ್ಮ ಪತ್ನಿ, ಪುತ್ರ ಎಲ್ಲರೂ ಸಹ ಖಾಸಗಿ ವಾಹನದಲ್ಲೇ ಜೈಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದೇ ವಿಚಾರ ಮತ್ತೊಂದು ವಿವಾದವೂ ಆಗಿದೆ. ಬಂಧಿಕಾನೆ ಇಲಾಖೆಯ ಕಾನೂನುಗಳನ್ನ ಗಾಳಿ ತೂರಿ ದರ್ಶನ್ ಕುಟುಂಬಕ್ಕೆ ರಾಜಾತಿಥ್ಯ ನೀಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಾಧ್ಯಮಗಳ ಕಣ್ತಪ್ಪಿಸಿ ಪರಪ್ಪನ ಅಗ್ರಹಾಣ ಠಾಣೆ ಹೆಡ್ ಕಾನ್ಸ್ಟೇಬಲ್ ಉದಯ್ ದರ್ಶನ್ ಕುಟುಂಬವನ್ನ ರಾಜಾರೋಷವಾಗಿಯೇ ಖಾಸಗಿ ಕಾರ್ನಲ್ಲೇ ದರ್ಶನ್ ಭೇಟಿಗೆ ಕರೆದೊಯ್ದಿದ್ರು ಎನ್ನಲಾಗ್ತಿದೆ. 10 ಗಂಟೆ ಸುಮಾರಿಗೆ ದರ್ಶನ್ ಫ್ಯಾಮಿಲಿ ಜೈಲಿಗೆ ಎಂಟ್ರಿ ಕೊಡುತ್ತೆ. ಹಲವು ನಿಮಿಷಗಳ ಕಾಲ ದರ್ಶನ್ ಅಮ್ಮನ ಜೊತೆ, ತಮ್ಮನ ಜೊತೆ, ಪತ್ನಿ ಪುತ್ರನ ಜೊತೆ ಭಾವುಕ ಕ್ಷಣಗಳನ್ನ ಕಳೆದಿದ್ರು. ಅಮ್ಮನೆದುರು ತೊಳಲಾಟದ ಅಳಲು ತೋಡಿಕೊಂಡ್ರ ದರ್ಶನ್. ಜಗತ್ತಿನ ಯಾವ ಮೂಲೆಯ ಮಕ್ಕಳೇ ಇರಲಿ, ಅಮ್ಮ ಅನ್ನೋ ದಿವ್ಯೌಷಧಿಯ ಸ್ಪರ್ಶ ತಾಕಿದ್ರೆ, ಅಮೃತವನ್ನ ಮೀರಿದ ಅಮ್ಮನ ಮಾತುಗಳನ್ನ ಕೇಳಿದ್ರೆ ಜಗವನ್ನೇ ಗೆಲ್ಲಬಲ್ರು. ದರ್ಶನ್ ಕೆಟ್ಟ ಗಳಿಗೆಯಲ್ಲಿ ಕೋಪಕ್ಕೆ ಕೈಕೊಟ್ಟು ಕಂಬಿ ಹಿಂದೆ ಸೇರಿರಬಹುದು ಅನ್ನೋದನ್ನ ಅವರ ಆಪ್ತ ಬಳಗ ಹೇಳ್ತಾ ಇದೆ. 2ನೇ ಸಲ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ 9 ದಿನಗಳಿಂದ ಸಹ ಮೌನಕ್ಕೆ ಜಾರಿದ್ರು. ತಮ್ಮೊಳಗಿನ ನೋವು, ತುಮುಲ, ತೊಳಲಾಟಗಳನ್ನ ಅದುಮಿಟ್ಟುಕೊಂಡು ಕುಗ್ಗಿ ಹೋಗ್ತಿದ್ರು. ಜೂನ್ 24ರಂದು ಪತ್ನಿ ಪುತ್ರರನ್ನ ಕಂಡಾಗಷ್ಟೇ ಭಾವುಕರಾಗಿ ಸಂಕಟವನ್ನ ತೋಡ್ಕೊಂಡಿದ್ರಂತೆ. ಮತ್ತೊಮ್ಮೆ ತಮ್ಮೊಳಗಿದ್ದ ಎಲ್ಲ ತೊಳಲಾಟದ ಅಳಲನ್ನ ತಾಯಿ ಅನ್ನೋ ದೈವದ ಎದುರು ದರ್ಶನ್ ತೋಡಿಕೊಂಡ್ರು ಎನ್ನಲಾಗ್ತಿದೆ. ಎಲ್ಲ ತಾಯಂದಿರಂತೆಯೇ ದರ್ಶನ್ ಅಮ್ಮ ಮೀನಮ್ಮ ಸಹ ಮಗನನ್ನ ಸಂತೈಸಿ ಧೈರ್ಯದ ಮಾತುಗಳನ್ನ ಹೇಳಿದ್ರಂತೆ. ದರ್ಶನ್ರ ಆ 2 ಆಸೆ ಈಡೇರಿಸಿದ್ರ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಪಾಲಿಗೆ ಪತ್ನಿ ವಿಜಯಲಕ್ಷ್ಮಿ ಅದೃಷ್ಟದ ಲಕ್ಷ್ಮಿ ಕೂಡ ಹೌದು. ವಿಜಯದ ಲಕ್ಷ್ಮಿಯೂ ಹೌದು, ಧೈರ್ಯ ಲಕ್ಷ್ಮಿಯೂ ಹೌದು. 2011ರಲ್ಲಿ ಇದೇ ರೀತಿ ದರ್ಶನ್ ಜೈಲು ಪಾಲಾದಾಗಲೂ ಜಡ್ಜ್ಗಳ ಎದುರಲ್ಲಿ ಇದೇ ವಿಜಯಲಕ್ಷ್ಮಿ ಅಂಗಲಾಚಿ ಬೇಡ್ಕೊಂಡು ತಮ್ಮ ಗಂಡನನ್ನ ಉಳಿಸ್ಕೊಂಡಿದ್ರು. ಇಂತಹದ್ದೊಂದು ಸಂಗತಿಯನ್ನ ಪತ್ರಕರ್ತ ಗಣಪತಿ ಭಟ್ ಅವರೇ ಹೇಳ್ತಾರೆ ಕೇಳಿ. ಪ್ರಾಯಶಃ ದರ್ಶನ್ ಅವರು 2011ರ ಘಟನೆ ಒಂದು ನಿರ್ಣಾಯಕ ಘಟನೆ. ಅದು ವಿಜಯಲಕ್ಷ್ಮಿಯವರು ಸ್ವತಃ ಜಡ್ಜ್ಗಳ ಎದುರು ಹೋಗಿ
ಅಂಗಲಾಚಿ ಬೇಡಿ ಆ ಕೇಸನ್ನು ಅಲ್ಲಿಗೆ ಮುಗಿಸುವ ಹಾಗೆ ಅಂಬರೀಷ್ ಅಣ್ಣ ಅದ್ಭುತವಾಗಿ ಅಲ್ಲಿ ಪಾಲ್ಗೊಂಡ್ರು. ಎಲ್ಲವೂ ಒಂದು ಸುಖಾಂತ್ಯದಲ್ಲಾಯಿತು. ಬಂದ ನಂತರ ಸಾರಥಿ ಸಿನಿಮಾ ಅದ್ಭುತವಾಗಿ ಗೆದ್ದಿತು, ಮತ್ತೆ ದರ್ಶನ್ ಪ್ರತಿಷ್ಠಾಪನೆ ಆಯಿತು. ಅವತ್ತು ಸಹ ಅಂಬರೀಷ್ ಪ್ರಭಾವ, ಪತ್ನಿ ವಿಜಯಲಕ್ಷ್ಮಿ ತ್ಯಾಗ, ಅಭಿಮಾನಿಗಳ ಹರಕೆ ಆಶೀರ್ವಾದಗಳ ಫಲದಿಂದ ದರ್ಶನ್ ಜೈಲಿನಿಂದ ವಾಪಸ್ಸಾದ್ರು. 2011ರಲ್ಲೇ ದರ್ಶನ್ ವೃತ್ತಿ ಬದುಕಿನ ಟರ್ನಿಂಗ್ ಪಾಯಿಂಟ್ ಜಾಗದಲ್ಲಿ ವಿಜಯಲಕ್ಷ್ಮಿ ಧೈರ್ಯಲಕ್ಷ್ಮಿಯಂತೆ ವರ್ತಿಸಿದ್ರು. ಇದೀಗ ಎರಡನೇ ಸಲ ಪತಿ ಜೈಲು ಪಾಲಾದಾಗ್ಲೂ ವಿಜಯಲಕ್ಷ್ಮಿ ಅಭಿಮಾನಿಗಳ ಬಾಸ್ ಬಿಡಿಸೋ ಸಂಪೂರ್ಣ ಹೊಣೆಯನ್ನ ಹೊತ್ಕೊಂಡಂತೆ ಕಾಣ್ತಾ ಇದೆ. ಹಾಗಾಗಿ ಕಳೆದ ಸೋಮವಾರ ದರ್ಶನ್ ಭೇಟಿ ಮಾಡಿ ಧೈರ್ಯ ಹೇಳಿ ಬಂದಿದ್ರು. ಪತಿ ಬಯಸಿದ್ದ ಎರಡು ಆಸೆಗಳನ್ನ ವಿಜಯಲಕ್ಷ್ಮಿ ಈಡೇರಿಸಿದ್ದಾರೆ. ಎರಡು ಆಸೆಗಳ ಪೈಕಿ ಅಮ್ಮನನ್ನ ನೋಡ್ಲೇಬೇಕು ಅನ್ನೋ ದರ್ಶನ್ ಆಸೆ ಈಡೇರಿದೆ. ಮತ್ತೊಂದಾಸೆ ದರ್ಶನ್ ಹೊರಗೆ ಬಂದ ಮೇಲೆ ಏನ್ ಮಾಡೋದು ಅನ್ನೋ ಪ್ರಶ್ನೆಗೆ ಉತ್ತರ ನೀಡುವಂಥದ್ದು. ಮತ್ತೊಂದು ಸಾರಥಿಗೆ ಸಿದ್ಧವಾಗ್ತಿದ್ದಾರ ಮೇನಮ್ಮನ ಮಕ್ಕಳು. ಅಣ್ಣನನ್ನ ಎರಡನೇ ಸಲ ತೆರೆ ಮೇಲೆ ಎದ್ದು ನಿಲ್ಲಿಸಿದ್ದು ದಿನಕರ್. 2011ರಲ್ಲಿ ದರ್ಶನ್ ಜೈಲು ಪಾಲಾದಾಗ ಇಡೀ ಸ್ಯಾಂಡಲ್ವುಡ್ ಮಾತಾಡಿಕೊಂಡಿತ್ತು. ದರ್ಶನ್ ಕತೆ ಮುಗೀತು, ಇನ್ಯಾರು ದರ್ಶನ್ ಸಿನಿಮಾ ನೋಡಲ್ಲ, ದರ್ಶನ್ ರನ್ನ ಕ್ಯಾರೇ ಅನ್ನೋರಿರಲ್ಲ ಅಂತ ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲಿ ಗೇಲಿ ಮಾಡಿದ್ರು ದರ್ಶನ್ಗೆ ಆಗದವರು. ಆ ಕ್ಷಣ ದರ್ಶನ್ ಬೆನ್ನಿಗೆ ನಿಂತು ಅತಿರಥ ಮಹಾರಥ ಸಾರಥಿಯನ್ನಾಗಿ ತೆರೆ ಮೇಲೆ ತೋರಿಸಿದ್ದು ಸೋದರ ದಿನಕರ್ ತೂಗುದಿ. 157 ಥಿಯೇಟರ್ಗಳಲ್ಲಿ ತೆರೆ ಕಂಡಿದ್ದ ಸಿನಿಮಾ ಒಂದೇ ವಾರಕ್ಕೆ ಇನ್ನೂ 50 ಅಧಿಕ ಥಿಯೇಟರ್ಗಳಿಗೆ ಲಗ್ಗೆ ಇಡುತ್ತೆ. ಗಲ್ಲ ಪೆಟ್ಟಿಗೆಯನ್ನ ಧೂಳೆಬ್ಬಿಸಿ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಅನ್ನೋ ಹೆಸರು ತಂದು ಕೊಡ್ತು ದಿನಕರ್ ನಿರ್ದೇಶನದ ಸಾರಥಿ ಸಿನಿಮಾ. ಇದೀಗ ಮತ್ತೊಮ್ಮೆ ಅಣ್ಣ ತಮ್ಮ ಒಂದಾಗಿದ್ದಾರೆ. ಸಣ್ಣದೊಂದು ಮನಸ್ತಾಪದ ಕಾರಣಕ್ಕೆ ಇಬ್ಬರೂ ಮಾತು ಬಿಟ್ಟಿದ್ರು ಅನ್ನೋ ಚರ್ಚೆ ಇತ್ತು. ಕಷ್ಟಕಾಲದಲ್ಲಿ ಮತ್ತೊಮ್ಮೆ ಅಣ್ಣನ ಜೊತೆ ನಿಲ್ಲೋದಕ್ಕೆ ಅಂತಾನೆ ಅತ್ತಿಗೆ ಜೊತೆ ದರ್ಶನ್ ಭೇಟಿಗೂ ದಿನಕರ್ ಜೈಲಿಗೆ ಹೋಗಿದ್ರು. ಅಮ್ಮನ ಎದುರಲ್ಲೇ ದರ್ಶನ್ ತಮ್ಮನೊಂದಿಗೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಇದೇ ಮಹತ್ವದ ವಿಚಾರಗಳೇ ದರ್ಶನ್ ಬದುಕಿನ ಮತ್ತೊಂದು ಸಾರಥಿಯ ಮುನ್ಸೂಚನೆ ಅಂತ ಹೇಳಲಾಗ್ತಿದೆ. ಮೀನಮ್ಮನ ಮಕ್ಕಳ ಮ್ಯಾಜಿಕ್ ಎಂಥದ್ದು ಅನ್ನೋದನ್ನ ಗಾಂಧಿನಗರ ಚೆನ್ನಾಗಿ ನೋಡಿದೆ. ಸದ್ಯ ಬರ್ಬರ ಹತ್ಯೆಯ ಆರೋಪದಡಿ ಜೈಲು ಪಾಲಾಗಿರೋ ದರ್ಶನ್ ಹೊರಬರೋದು ಹೇಗೆ ಅನ್ನೋ ಪ್ರಶ್ನೆಗೆ ವಕೀಲರೊಂದಿಗೆ ಅನುದಿನವೂ ತೂಗುದೀಪ ಕುಟುಂಬ ಚರ್ಚಿಸ್ತಾ ಇದೆಯಂತೆ. ಮೀನಮ್ಮನ ಮಕ್ಕಳು ಒಂದಾದ ಕ್ಷಣಕ್ಕೂ ಮುನ್ನ ಇಡೀ ಕುಟುಂಬ ಜೈಲಲ್ಲಿ ಅತಿ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಯ್ತಂತೆ. ಆ ಸನ್ನಿವೇಶ ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ನನ್ನ ಜೀವವೇ ನಿನಗೆ ಜೋ ಜೋ ಲಾಲಿ, ಈ ಹಾಡು ಇದೇ ದರ್ಶನ್ ಅಭಿನಯದ ಅಣ್ಣವರು ಸಿನಿಮಾದ ಹಾಡು. ಅಮ್ಮನ ಪ್ರೀತಿಯನ್ನ ಕಾಣದೆ ಬೆಳೆದ ಮಗುವಿಗೆ ಅಮ್ಮ ಇದ್ದಾಳೆ ಅನ್ನೋದು ಗೊತ್ತಾದಾಗ ಹೇಳಿಕೊಳ್ಳೋಕೂ ಆಗದ ಸ್ಥಿತಿಯಲ್ಲಿ ಒದ್ದಾಡುವ ಅತಿ ಭಾವುಕ ಸನ್ನಿವೇಶದ ಸಾಂಗ್ ಇದು. ಇದಕ್ಕಿಂತಲೂ ಅತಿ ಭಾವುಕತನದ ದೃಶ್ಯ ಪರಪ್ಪನ ಅಗ್ರಹಾರದ 3ನೇ ಬ್ಯಾರಕಿನಲ್ಲಿ ನಡೆದಿದೆ. ಮಾತಿಲ್ಲದೆ ಬೆಗಿದಪ್ಪಿ ಅತ್ತು ಬಿಟ್ಟರ ಅಮ್ಮ ತಮ್ಮ ಮಗ ಮಡದಿ. ಹೌದು, ದರ್ಶನ್ ಅವರ ತಾಯಿ ಮೀನಮ್ಮ ಮೊದಲಿಗೆ ಮಗನ ಮುಖ ನೋಡಿ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ರಂತೆ. ಆಗ ದರ್ಶನ್ ಕೂಡ ಅಮ್ಮ ಮತ್ತು ತಮ್ಮನ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಎನ್ನಲಾಗ್ತಿದೆ. ಮೀನಮ್ಮನ ಮಕ್ಕಳ ಸಂಕಟವನ್ನ ಕಂಡು ವಿಜಯಲಕ್ಷ್ಮಿ ಮತ್ತು ವಿನೀಶ್ ಸಹ ಅಜ್ಜಿಯನ್ನ ಬಿಗಿದಪ್ಪಿ ಅತ್ತಿದ್ರಂತೆ. ಈ ಮೂಲಕ ತಮ್ಮ ತಪ್ಪಿನ ಕುರಿತು ದರ್ಶನ್ ಅವರಿಗೆ ಈಗ ಪ್ರಾಯಶ್ಚಿತ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ದರ್ಶನ್ ಅತ್ತಿರುವ ಸುದ್ದಿ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ನಟ ದರ್ಶನ್ ಅವರ ಫ್ಯಾನ್ಸ್ ಪಾಲಿಗೆ ಇದು ಬೇಸರದ ಸುದ್ದಿಯೂ ಹೌದು. ಜೈಲಿನಲ್ಲಿ ದರ್ಶನ್ ಒಬ್ಬರೇ ಕೂತು ಚಿಂತೆ ಮತ್ತೆ ನೋವಿನಲ್ಲಿದ್ದಾರೆ ಅನ್ನೋ ಸುದ್ದಿ ತಿಳಿದು ದರ್ಶನ್ ಭೇಟಿಗೆ ಅಂತ ಅವರ ಅಮ್ಮ ಮತ್ತು ತಮ್ಮ ಬಂದು ಯೋಗಕ್ಷೇಮ ವಿಚಾರಿಸಿದ್ದಾರೆ ಎನ್ನಲಾಗ್ತಿದೆ. ಈ ವೇಳೆ ನಟ ದರ್ಶನ್ ಭಾವುಕರಾದ್ರು. We'll be right back.
ಅಮ್ಮ ತಮ್ಮನ ಮಾತನ್ನು ಕೇಳಿದ ಸ್ಥಿತಿಗೆ ತಲುಪಿದ್ರ ದರ್ಶನ್. ದರ್ಶನ್ ಸದ್ಯ ಜೈಲಿನ ಸರಳುಗಳ ಹಿಂದೆ ನಿಂತು ಅಮ್ಮ ತಮ್ಮನನ್ನ ಕಂಡು ಅಳತಿರೋ ಮಾತುಗಳನ್ನ ಕೇಳಿಯೇ ದರ್ಶನ್ ಫ್ಯಾನ್ಸ್ ಕಣ್ಣಾಲಿ ಚಿನುಕುವಂತಾಗಿದೆ. ಆದ್ರೆ ದರ್ಶನ್ಗೆ ಇಂತಹದ್ದೊಂದು ಸ್ಥಿತಿ ಬರೋದಕ್ಕೆ ಕಾರಣವಿದೆ. ಇವತ್ತು ಅಮ್ಮ ತಮ್ಮ ಬೇಕೇ ಬೇಕು ಅಂತ ಕರೆಸ್ಕೊಂಡು ಮಾತಾಡಿದ ದರ್ಶನ್ ಇಂತಹದ್ದೊಂದು ಪ್ರಕರಣ ನಡೆಯೋಕೆ ಮುಂಚೆ ಮಾತನ್ನೇ ಆಡ್ತಿರ್ಲಿಲ್ಲ ಅನ್ನೋ ಮಾತೂ ಇದೆ. ಯಾಕಂದ್ರೆ ದರ್ಶನ್ ಗ್ರಹಗತಿಯ ಕಾರಣಕ್ಕೆ ಅವರು ಕುಟುಂಬ ತ್ಯಾಗಿ ಆಗಿದ್ರು ಅನ್ನೋ ಸ್ಫೋಟಕ ಸಂಗತಿಯನ್ನ ಖ್ಯಾತ ಜ್ಯೋತಿಷಿ ತಾಳೆಗರಿ ತಜ್ಞ ಡಾಕ್ಟರ್ ಬಿಳವಾಡಿ ಹರೀಶ್ ಭಟ್ರು ಹೇಳ್ತಾರೆ. ಕುಟುಂಬ ತ್ಯಾಗಿ ಅಂತಂದ್ರೆ ಕುಟುಂಬದಲ್ಲಿ ಇರ್ತಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ವೇನೋ ಅನ್ನೋ ರೀತಿನಲ್ಲಿ ಇರ್ತಾರೆ. ಒಡ ಹುಟ್ಟಿರೋರಿಂದ ದೂರ ಆಗ್ತಕ್ಕಂಥದ್ದು. ಯಾರು ನಮ್ಮ ಜೊತೆಯಲ್ಲಿ ಹುಟ್ಟಿರ್ತಾರೆ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು, ಆ ರೀತಿ ಕುಟುಂಬ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಆ ಶನಿಯಿಂದ ಆಗ್ತಕ್ಕಂಥದ್ದಾಗತ್ತೆ. ಮತ್ತೆ ಕೆಲವು ವಿಚಾರದಲ್ಲಿ ಯಾರಿಂದಲೂ ಕೂಡ ತಿದ್ದೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರದ್ದೇ ಜಾತಕದಲ್ಲಿ ಲಗ್ನದಿಂದ ಮೂರನೇ ಮನೆಯಲ್ಲಿ ಶನಿ ಇದ್ದರೆ ಬೇರೆ ಯಾರು ಬಂದರೂ ಕೂಡ ತಿದ್ದೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಅವರಿಗಿಂತ ಬಲವಾಗಿರ್ತಕ್ಕಂಥವ್ರು ಕೇವಲ ದೈಹಿಕವಾಗಿ ಅಂತಲ್ಲ ಬುದ್ಧಿಯಲ್ಲೋ ಸ್ಥಾನದಲ್ಲೋ ದೊಡ್ಡವರಾಗಿದ್ದರೆ ಆ ಕ್ಷಣದಲ್ಲೇ ಅವ್ರ ಮಾತಿಗೆ ಹೌದು ಆಯಿತು ಪರವಾಗಿಲ್ಲ ಅಂತ ಹೇಳ್ತಾರೆ ಹೊರತು. ದರ್ಶನ್ ಗ್ರಹಗತಿ ಸರಿಯಿಲ್ಲ. ಲಗ್ನದಿಂದ ಮೂರನೇ ಮನೆಯಲ್ಲಿ ಶನಿ ಇರುವ ಕಾರಣಕ್ಕೆ ದರ್ಶನ್ ಕೌಟುಂಬಿಕ ಸಮಸ್ಯೆಗಳನ್ನ ಅನುಭವಿಸಬೇಕಾಯಿತು. ಆ ಕೌಟುಂಬಿಕ ಸಮಸ್ಯೆಯ ಕಾರಣಕ್ಕೆ ಪವಿತ್ರಾಗೌಡ ವಿಚಾರ ಬಂತು. ಪವಿತ್ರಾಗೌಡ ವಿಚಾರಕ್ಕೆ ರೇಣುಕಾಸ್ವಾಮಿ ಪ್ರಕರಣ ಬಂದಿರುವುದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಆದರೆ ಸ್ಥಾನದಲ್ಲಿ ದೊಡ್ಡವರೆನಿಸಿಕೊಂಡ ಅಮ್ಮ ಬಂದು ಹೇಳಿದ ಮೇಲಂತೂ ದರ್ಶನ್ ಮಾನಸಿಕವಾಗಿ ಸ್ವಲ್ಪ ಧೈರ್ಯ ತಂದುಕೊಂಡಿದ್ದಾರಂತೆ. ಮೀನಮ್ಮನ ಮಕ್ಕಳು ಒಂದಾಗಿ ಹೊಸ ಲೆಕ್ಕಾಚಾರದಲ್ಲಿ ಮತ್ತೊಂದು ಸಾರಥಿಯ ಸಾಹಸಕ್ಕೆ ಕೈ ಹಾಕೋ ಪ್ಲಾನ್ ಕೂಡ ಮಾಡಿರಬಹುದು ಅನ್ನೋದು ಸದ್ಯದ ಚರ್ಚೆ. ಮಗನ ಎದುರಲ್ಲೇ ಇಂತಹ ಸ್ಥಿತಿಯಲ್ಲಿ ನಿಂತಿದ್ದಕ್ಕೂ ಸಂಕಟವೇ. ಹೌದು, ದರ್ಶನ್ ಮಗನನ್ನ ಕಂಡು ಬಿಗಿದಪ್ಪಿ ಅಳೋದಕ್ಕೆ ಕಾರಣ ಇದೆ. ಎಷ್ಟೋ ವೇದಿಕೆ ಸಂದರ್ಶನಗಳಲ್ಲಿ ಇದೇ ದರ್ಶನ್ ಮಗ ಹಂತ ಹಂತವಾಗಿ ಬೆಳಿಬೇಕು, ಸಣ್ಣ ಸಣ್ಣ ಪಾಠಗಳನ್ನ ಕಲ್ತ್ಕೊಂಡು ಎತ್ತರಕ್ಕೆ ಬರಬೇಕು ಅನ್ನೋ ಮಾತನ್ನ ಹೇಳ್ತಿದ್ರು. ಆದ್ರಿವತ್ತು ಬುದ್ಧಿ ಹೇಳ್ಕೊಡ್ತಿದ್ದ ತಂದೆಯೇ ಹತ್ಯಾ ಆರೋಪದಡಿ ಜೈಲ್ ಹಿಂದೆ ನಿಂತಿದ್ದಾರೆ. ಇಂತಹ ಹೊತ್ತಿನಲ್ಲಿ ಅಪ್ಪನನ್ನ ನೋಡೋಕೆ ಬರೋ ಮಗನ ಎದುರು ದರ್ಶನ್ ಹೇಗ್ ವರ್ತಿಸಬೇಕು, ಏನ್ ಮಾತಾಡಬೇಕು, ಇದೇ ವಿಚಾರಕ್ಕೆ ಸಿನಿ ಪತ್ರಕರ್ತ ಗಣಪತಿ ಭಟ್ ಸೂಚ್ಯವಾಗಿ ಕುಟುಕಿದ್ದಾರೆ ನೋಡಿ. ನಮ್ಮ ನಮ್ಮ ಮನೆಯನ್ನ, ನಮ್ಮ ನಮ್ಮ ಕುಟುಂಬವನ್ನ, ನಮ್ಮ ತಂದೆ ತಾಯಿಯನ್ನ ನಾವು ಸರಿಯಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಅಂತಾದ್ರೆ, ನಾವು ಅಲ್ಲಿ ಆದರ್ಶವನ್ನ ಅಥವಾ ಒಂದು ಸಾತ್ವಿಕ ಕಲ್ಚರ್ ಅನ್ನ ನಾವು ಇಟ್ಟುಕೊಂಡು ಬದುಕಲಿಕ್ಕೆ ಆಗುದಿಲ್ಲ ಅಂತಾದ್ರೆ, ನೀವು ಯಾವ ಪುಟುಗೋಸಿ ಹೀರೋ ಆದರೂ ಅದು ವೇಸ್ಟ್. ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ. ನಿಮ್ಮ ದುಡ್ಡು, ದುರಹಂಕಾರ, ದರ್ಪ, ಜನಪ್ರಿಯತೆ ಏನ್ ಮಾಡಿತ್ತೀಗ? ನಾಳೆ ಕೋರ್ಟೋ ಕಾಯ್ದೆಯೋ ಅದರ ಐ ವಿಟ್ನೆಸ್ಸೋ ಇನ್ನೊಂದೋ ಮಗದೊಂದೋ ಆಗಿ ನೀವು ಹೊರಗೆ ಬರಬಹುದ್ರಿ? ನಿಮ್ಗೆ ಯಾರು ಮರಣದಂಡನೆ ಆಗ್ತದೆ ಅಂತ ಯಾರು ಭಾವಿಸಿಲ್ಲ, ಜೀವಾವಧಿ ಶಿಕ್ಷೆ ಆಗ್ತದೆ ಅಂತ ಯಾರು ಭಾವಿಸಿಲ್ಲ. ಆದರೆ ಆತ್ಮ, ಒಳಗೊಂದು ಆತ್ಮ ಇದೆಯಲ್ಲ, ಕುಟುಕೋದಿಲ್ವಾ? ಈಗ ಯಾಕೆ ಮಗನನ್ನು ತಬ್ಕೊಂಡು ಅಳ್ತೀರಿ? ಒಂದು ಕಡೆ ಕಣ್ಣೀರಿಡ್ತಿರೋ ಮಗನನ್ನ ಸಂತೈಸಿದ ತಾಯಿ, ಮತ್ತೊಂದು ಕಡೆ ಮಗನೆದುರು ಮುಖವನ್ನ ತೋರಿಸೋಕಾಗದ ಸ್ಥಿತಿಯಲ್ಲಿರೋ ತಂದೆ, ಇಬ್ಬರ ಮಧ್ಯೆ ಇಡೀ ಕುಟುಂಬವನ್ನ ಈ ಸಂಕಷ್ಟದಿಂದ ಪಾರು ಮಾಡಬೇಕಾದ ಹೊಣೆ ಹೊತ್ತವರು ವಿಜಯಲಕ್ಷ್ಮಿ. ಇನ್ನ ಅಣ್ಣ ಹೊರಗೆ ಬಂದ ಕೂಡಲೇ ಬಹುದೊಡ್ಡ ಸಾಹಸಕ್ಕಾದ್ರೂ ಕೈ ಹಾಕಿ ಮತ್ತೊಂದು ಸಾರಥಿ ಮಾಡೋ ತವಕದಲ್ಲಿರೋ ತಮ್ಮ, ಎಲ್ಲರ ಆಸೆ ಆಶಯಗಳ ಜೊತೆಯಲ್ಲೇ ಪೊಲೀಸರು ಮತ್ತು ಕೋರ್ಟ್ ಎಚ್ಚರಿಸುತ್ತಲೇ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಿನಿಂದ ತನಿಖೆ ಮಾಡುತ್ತಿದ್ದಾರೆ. ಕೋರ್ಟ್ ಕೂಡ ನಿಷ್ಪಕ್ಷಪಾತವಾಗಿ ತೀರ್ಪು ನೀಡುತ್ತಿದೆ. ಇದರ ಮಧ್ಯೆ ಖುದ್ದು ವಿಜಯಲಕ್ಷ್ಮಿ ಸತ್ಯಮೇವ ಜಯತೆ, ಒಳ್ಳೆಯ ದಿನಗಳು ಬರುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲ ಸಂಗತಿಗಳು ಕೂಡ ಸಿನಿಮೀಯ ರೀತಿಯಲ್ಲೇ ಕಾಣ್ತಾ ಇದೆ. ಮಗ ಕೊಟ್ಟಿದ್ದ ಜಾಕೆಟ್ ಧರಿಸಿ ದರ್ಶನ್ ದಿನ ಕಳೆಯುತ್ತಿದ್ದಾರೆ.
ಹೌದು, ನಟ ದರ್ಶನ್ ಅವರು ಮಗ ನೀಡಿದ್ದ ಜಾಕೆಟ್ ಅನ್ನ ಧರಿಸಿ ಮಗನ ಬಗ್ಗೆ ದರ್ಶನ್ ಯೋಚನೆ ಮಾಡ್ತಿದ್ರು ಎನ್ನಲಾಗ್ತಿತ್ತು. ಇನ್ನ ಪತ್ನಿ ವಿಜಯಲಕ್ಷ್ಮಿ ಕೂಡ ನಟ ದರ್ಶನ್ ಅವರಿಗೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾಹಿತಿ ನೀಡಿದ್ರು. ದರ್ಶನ್ ಕೂಡ ಕೆಲ ವಿಚಾರವನ್ನ ಕುಟುಂಬಸ್ಥರ ಜೊತೆ ಚರ್ಚಿಸಿದ್ದಾರೆ ಎನ್ನಲಾಗ್ತಿದೆ. ತಾಯಿ ಮೀನಾ ಅವರು ಸರಿಯಾಗಿ ಊಟ ಮಾಡು, ಆರೋಗ್ಯದ ಬಗ್ಗೆ ಗಮನ ಇರಲಿ, ನಮಗ್ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ದಾರೆ ಎನ್ನಲಾಗ್ತಿದೆ. ಪತ್ನಿ ಮತ್ತು ಮಗನ ಭೇಟಿ ಮಾಡಿದ ಬಳಿಕ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದ ದರ್ಶನ್ ಚಿತ್ರರಂಗದ ಆತ್ಮೀಯರು ಇತರೆ ಯಾರನ್ನೂ ಭೇಟಿ ಮಾಡಲು ನಿರಾಕರಿಸುತ್ತಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಜೈಲಿನಲ್ಲಿ ಸಮಯ ಕಳೆಯಲು ಕಷ್ಟ ಆಗ್ತಿದೆಯಂತೆ. ಯಾಕೆ ಈ ರೀತಿ ಮಾಡ್ಕೊಂಡು ಬಿಟ್ಟೆ ಅಂತ ಪಶ್ಚಾತ್ತಾಪ ಪಡ್ತಿದ್ದಾರಂತೆ. ಕೊನೆಗೂ ಬಂದ ಅಮ್ಮನ ಭೇಟಿ ಬಳಿಕವೇ ಮೀನಮ್ಮನ ಮಗ ಪಶ್ಚಾತ್ತಾಪದ ಪಾಠ ಕಲಿತಿದ್ದಾರೆ ಅನ್ಸುತ್ತೆ. ಎದೆ ಎತ್ತರ ಬೆಳೆದ ಮಗನ ಎದುರು ಏನನ್ನೂ ಹೇಳೋಕಾಗದ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದ ದರ್ಶನ್ಗೆ ತಮ್ಮನ ಬೆಂಬಲ ಕೂಡ ಇದೀಗ ಸಿಕ್ಕಂತಾಗಿದೆ. ಅಲ್ಲಿಗೆ ಕೋರ್ಟ್ ವಿಚಾರ ವಿಜಯಲಕ್ಷ್ಮಿ ನೋಡ್ಕೊಳ್ತಿದ್ದಾರೆ. ಇನ್ನು ತಮ್ಮ ದರ್ಶನ್ ಸಿನಿ ಬದುಕಿನ ಭವಿಷ್ಯದ ಸಾಹಸಕ್ಕೆ ಕೈ ಹಾಕೋ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಮೀನಮ್ಮನ ಮಗ ಇನ್ನಾದ್ರೂ ಬುದ್ಧಿ ಕಲಿತು ಎಚ್ಚರಿಕೆಯಿಂದ ಹೆಜ್ಜೆ ಹಾಕೋದು ಉತ್ತಮ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.